ಬಿಜೆಪಿಯಿಂದ ವರಸಿದ್ದಿ ಔಟ್. ನಗರಸಭಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರಾಕರಿಸಿದ ವರಸಿದ್ದಿ ವೇಣುಗೋಪಾಲ್ ರವರನ್ನು ಬಿಜೆಪಿಯಿಂದ ಅಮಾನತುಗೊಳಿಸಲಾಗಿದೆ. ನಗರಸಭೆಯ ಅಧ್ಯಕ್ಷ ಆಗಿರ್ತಂತ ವರಸಿದ್ದಿ ವೇಣುಗೋಪಾಲ್ ರವರನ್ನ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಅವರನ್ನ ತಕ್ಷಣಕ್ಕೆ ಜಾರಿಗೆ ಬರುವಂತೆ ಪಕ್ಷದಿಂದ ಅಮಾನತು ಮಾಡಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದೇವೆ. ಎರಡು ಬಾರಿ ರಾಜೀನಾಮೆ ಕೊಟ್ಟು ಹಿಂಪಡೆದ ನಗರಸಭಾ ಅಧ್ಯಕ್ಷರನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ ಎಂದು ಪಕ್ಷದ ಜಿಲ್ಲಾಧ್ಯಕ್ಷ ಕಲ್ಮರಡಪ್ಪ ಹೇಳಿದ್ದಾರೆ. ಪಕ್ಷದ ನಾಯಕರ ಪಕ್ಷದ ಕೋರ್ ಕಮಿಟಿಯ ತೀರ್ಮಾನವನ್ನ ಉಲ್ಲಂಘಿಸಿ ಸಾರ್ವಜನಿಕವಾಗಿ ಹಲವಾರು ಸಂದರ್ಭಗಳಲ್ಲಿ ಪಕ್ಷವನ್ನ ಮುಜುಗರಕ್ಕೆ ಈಡು ಮಾಡುತ್ತಾ ಇರತಕ್ಕಂತ ಪ್ರಸಂಗವನ್ನ ತಂದಿರತಕ್ಕಂತ ನಗರಸಭೆಯ ಅಧ್ಯಕ್ಷ ಆಗಿರತಕ್ಕಂತ ವರಸಿದ್ದಿ ವೇಣುಗೋಪಾಲ್ ರವರನ್ನ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಅವರನ್ನ ತಕ್ಷಣಕ್ಕೆ ಜಾರಿಗೆ ಬರುವಂತೆ ಪಕ್ಷದಿಂದ ಅಮಾನತು ಮಾಡಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದೇವೆ. ಇವತ್ತಿನಿಂದ ಅವರಿಗೂ ಪಕ್ಷಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ. ನಾವು ಕೆಲವರ ಮೇಲೆ ವಿಶ್ವಾಸ ಇಟ್ಟು ಅಧ್ಯಕ್ಷರಿಗೆ ಅದೇ ಕೊಟ್ಟಿರ್ತೀವಿ, 15 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದರಲ್ಲಿ ಆಸೆ ದುರಾಸೆ ಮತ್ತೊಂದು ಮಗದೊಂದು ಇರಲ್ಲ. ಪಕ್ಷ ಹೇಳಿದ್ದನ್ನ 25 ವರ್ಷದಿಂದ ಪಕ್ಷದ ಸಿಪಾಯಿ ಅಂತೆಲ್ಲ ಎಲ್ಲರ ಮುಂದೆ ಪೋಸ್ ಕೊಟ್ಬಿಟ್ಟು ಇನ್ನು 6 ತಿಂಗಳು ನಿಮ್ಮ ಸಹಪಾಠಿಗೆ ನಿಮ್ಮ ಜೊತೆ ಇದ್ದಂತಾರೆ, ನಿನಗೆ ಫ್ರೀ ಓಟ್ ಹಾಕ್ದಂತಾರೆ, ಬಿಟ್ಕೊಡು ಅಂದ್ರೆ ಬಿಟ್ಕೊಡ್ಲಿಲ್ಲ ಅಂದಾಗ ಇವೆಲ್ಲ ಪ್ರಕ್ರಿಯೆಗಳು ನಡೀತದೆ. 15 ವರ್ಷದಿಂದ ಆಗ್ಬೇಕಾಗುತ್ತೆ ಒಂದೊಂದ್ಸಾರಿ. ಅಲ್ಲ ಆಸೆ ದುರಾಸೆ ಯಾರಿಗಿರಲ್ಲ ಇರ್ಲಿ. ಇಷ್ಟ ದಿವಸ ಆದಂತ 10 ಜನ ಅಧ್ಯಕ್ಷರಿಗೆ ಇರ್ಲಿಲ್ಲ, ಬಿಜೆಪಿಯಿಂದ 10 ಜನ ಅಧ್ಯಕ್ಷ ಆಗಿದ್ದಾರೆ, ಅವ್ರು ಯಾರಿಗೂ ಇರ್ಲಿಲ್ಲ. ಪಕ್ಷ ಸೂಚಿಸಿದ ಇದೇ ವರಸಿದ್ದಿ ವೇಣುಗೋಪಾಲ್ ಅವರು 5-7 ಜನ ಅಧ್ಯಕ್ಷ ಹತ್ರ ಹೋಗಿ ರಾಜೀನಾಮೆ ಇಸ್ಕೊಂಡು ಹೋಗಿ ಡಿಸಿ ಕೊಟ್ಟಿದ್ದಾರೆ. ಈಗ ನಮ್ಮ ಪುಷ್ಪರಾಜ್ ಅವರು ಇನ್ಚಾರ್ಜ್ ಇದ್ದಾರೆ, ಅವ್ರು ಹೋಗಿ ಕೇಳಿದ್ರು ಕೊಡದೆ ಇರೋಂತ ಪರಿಸ್ಥಿತಿಗೆ ಅವ್ರು ಬಂದಿದ್ದಾರೆ. ದುರಾಸೆ ಯಾರಿಗೆ, ಆಸೆ ಯಾರಿಗೆ, ಜನ ಡಿಸೈಡ್ ಮಾಡ್ಬೇಕು. ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷರಾದ ಟಿ ರಾಜಶೇಖರ್, ಪುಷ್ಪರಾಜ್, ಕವಿತಾ ಶೇಖರ್, ಉಪಾಧ್ಯಕ್ಷರಾದ ಅಮೃತೇಶ್, ಸದಸ್ಯರಾದ ರಾಜು, ವೆಂಕಟೇಶ್ ಉಪಸ್ಥಿತರಿದ್ದರು.